ನೋಡಿ, ಲಹೇರ್ ಸಿಂಗ್ ಅವ್ರು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಅವರು ಈ ಥರ ಅವ್ರು ರಾಜ್ಯಸಭೆಗೆ ನಾವು ಕಳಿಸಿರೋದು ಈ ಥರ ಹುಚ್ಚುಚ್ಚಾಗಿ ಮಾತಾಡೋದಕ್ಕಲ್ಲ. ಮತ್ತು ಪ್ರತಾಪ್ ಸಿಂಹ ಅವರು, ಈಗ ಪ್ರತಾಪ್ ಸಿಂಹ ಜಾಗದಲ್ಲಿ ಯಾರಾದರೂ ಕಾಂಗ್ರೆಸ್ ಎಂ ಪಿ ಇದ್ದಿದ್ದರೆ ನೀವು ಬಿ ಜೆ ಪಿಯವ್ರು ಏನು ಮಾಡ್ತಾಯಿದ್ರು? ಸೊಲ್ಗೆ ಅವ್ರನ್ನ ಉಚ್ಚಾಟನೆ ಮಾಡಿರೋರು ಅಥವಾ ಪಾರ್ಲಿಮೆಂಟ್ಗೆ ಅವ್ರನ್ನ ತನಿಖೆಗೆ ಪೂರ್ತಿ ತನಿಖೆ ಎಲ್ಲ ಮಾಡಿಸಿ ಅವ್ರ ಮೇಲೆ ಕ್ರಮ ತೊಗೊಳೋದಕ್ಕೆಲ್ಲ ಮಾಡಿಬಿಟ್ಟಿರೋರು, ಈ ದೇಶಾದ್ಯಂತ ಎಲ್ಲ ಪ್ರತಿಭಟನೆ ಮಾಡಿಬಿಟ್ಟಿರೋರು. ಬಿ ಜೆ ಪಿ ಎಂ ಪಿ ಆಗಿರೋದ್ರಿಂದ ಇವತ್ತು ಅವ್ರಿಗೆ ರಕ್ಷಣೆ ಮಾಡೋದಕ್ಕೆ ಬಿ ಜೆ ಪಿ ನಿಂತುಬಿಟ್ಟಿದೆ. ತಪ್ಪು ಎಲ್ಲಾಗಿದೆ ಅದು ಹುಡುಕ್ಬೇಕು ತಾನೆ. ಇವರಿಂದ ಪ್ರತಾಪ್ ಸಿಂಹ ಅವರ ಎಷ್ಟು ಪ್ರತಾಪ್ ಸಿಂಹನೇ ಏನೇನು ಮಾತಾಡಿರೋ ನೀವೇ ಯೋಚನೆ ಮಾಡಿರಿ. ಈ ಥರ ಯಾರಾದರೂ ಬಿ ಜೆ ಪಿ ಎಂ ಪಿ ಅವರ ಹೆಸರಲ್ಲಿ ಯಾರಾದರೂ ಒಳಗಡೆ ಹೋಗ, ಸಾರಿ, ಕಾಂಗ್ರೆಸ್ ಹೆಸರಲ್ಲಿ ಕಾಂಗ್ರೆಸ್ ಎಂ ಪಿಯ ಒಂದು ಶಿಫಾರಸು ಮೇರೆಗೆ ಯಾರಾದರೂ ಒಳಗೆ ಹೋಗಿದ್ದಿದ್ರೆ ಇದೇ ಪ್ರತಾಪ್ ಸಿಂಹ ಏನು ಮಾತಾಡಿದ್ರು ಅದನ್ನೇ ಪ್ರತಾಪ್ ಸಿಂಹ ಮೇಲೆ ಈಗ ಉಪಯೋಗ ಮಾಡಬೇಕಾಗ್ತದೆ ಅಲ್ವಾ? ಅದಕ್ಕೋಸ್ಕರ ಇದು ಗಂಭೀರವಾದಂಥ ವಿಚಾರ. ಇದನ್ನು ಸರಿಯಾದ ತನಿಖೆ ಆಗಬೇಕು. ಪ್ರತಾಪ್ ಸಿಂಹ ಮೇಲೆ ಕ್ರಮ ತೊಗೊಳ್ಬೇಕಾಗ್ತದೆ. ಇಷ್ಟೊತ್ತಿಗೆ ಇವರು ಪ್ರತಾಪ್ ಸಿಂಹನ ರಕ್ಷಣೆ ಮಾಡಿಕೊಟ್ಟಿದ್ದಾರೆ, ಆದ್ದರಿಂದ ಇದು ಸರಿಯಲ್ಲ. ಇದು ಮತ್ತು ಲಹೇರ್ ಸಿಂಗ್ ಅವ್ರ ಹೇಳಿಕೆಗೆ ಸಿಟಿ ರವಿ ಇವರೆಲ್ಲ ಕೂಡ ಬರೀ ಈ ಥರನೇ ಹೇಳಿಕೆಗಳು ಕೊಟ್ಕೊಂಡೇ ರಾಜಕಾರಣ ಮಾಡಿದ್ದಾರೆ. ಇದು ಸರಿಯಲ್ಲ. ಈಗ ಪ್ರಧಾನಮಂತ್ರಿ ಗಂಭೀರ ಅಂತ ಹೇಳ್ತಾ ಇದ್ದಾರಲ್ಲ, ಗಂಭೀರ ಅಂತ ಹೇಳಿದ್ಮೇಲೆ ಯಾಕೆ ಕ್ರಮ ತೊಗೊಳ್ತಾ ಇಲ್ಲ? ಯಾಕೆ ಪ್ರತಾಪ್ ಸಿಂಹ ಮೇಲೆ ಸುಮ್ಮನೆ ಇದ್ದಾರೆ? ಯಾರ್ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದೆ? 12 ಜನ, ಇವತ್ತು ಎಷ್ಟೋ ಜನ ನಮ್ಮ ಹೌಸಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನಮ್ಮ ಎಂ ಪಿಗಳು ಸಸ್ಪೆಂಡ್ ಮಾಡ್ತಾರೆ.